ಮಧ್ಯೆ ಎಚ್ ಡಿ ಕೆ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಭಾರಿ ವಾಕ್ ಸಮರ, ಸಂಪತ್ತಿನ ಫೈಟ್ ಶುರುವಾಗಿದೆ, ಬಹಳ ಜೋರಾಗಿ ನಡೀತಾ ಇದೆ. ದಲಿತರ 68 ಎಕರೆ ಜಮೀನನ್ನ ಡಿಸಿಎಂ ಲಪಟಾಯಿಸಿದ್ದಾರೆ ಅಂತ ಡಿಸಿಎಂ ವಿರುದ್ಧ ಆಸ್ತಿ ಬಾಂಬ್ ಹಾಕಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಜೊತೆಗೆ ಡಿಸಿಎಂ ಡಿಕೆಶಿ ವಿರುದ್ಧ ಎಚ್ ಡಿ ಕೆ ಕಿಡ್ನಾಪ್ ಬಾಂಬ್ ಕೂಡ ಸಿಡಿಸಿದ. ಹೆಣ್ಣು ಮಗಳನ್ನ ಕಿಡ್ನಾಪ್ ಮಾಡಿ ಬೆದರಿಕೆ ಹಾಕಿದ್ದು ಡಿಕೆಶಿ ಅಂತ ಆರೋಪಿಸಿದ್ದಾರೆ ಎಚ್ ಡಿ ಕೆ. ಅಜ್ಜಯ್ಯನ ಬಗ್ಗೆ ಡಿಕೆಶಿಗೆ ಭಕ್ತಿ ಇದ್ರೆ ಪ್ರಮಾಣ ಮಾಡಿ, ನಾನು ಪ್ರಮಾಣ ಮಾಡ್ತೀನಿ ಅಂತ ಸವಾಲ್ ಕೂಡ ಹಾಕಿದ್ದಾರೆ ಎಚ್ ಡಿ ಕೆ. ಜೊತೆಗೆ ಡಿಕೆಶಿ ವಿರುದ್ಧ ಏಕವಚನದಲ್ಲೇ ಗುಡುಗಿದ್ದಾರೆ ಕುಮಾರಸ್ವಾಮಿ. ಏನ್ ಬಿಟ್ರಿಯಪ್ಪ, ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿತ್ತಾರಂತಲ್ಲ ಬಿಚ್ಚಪ್ಪ ಇರೋದು. ನಾವು ಬೀದಿಲಿ ನಿಮ್ಮ ಜೊತೆಯಲ್ಲಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ. ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ, ನಾನು ನಮ್ಮ ಸಹೋದರನ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಮಧ್ಯಾಹ್ನ ರಾಮನಗರದಲ್ಲಿ ಹೇಳ್ತೀನಿ, ಬಿಚ್ಚದಕ್ಕೆ ಹೋದ್ರೆ ಪುಟಗಟ್ಲೆ ಇದ್ದಾವೆ, ಪುಟಗಟ್ಲೆ. ಒಂದ್ ಸಿಬಿಐ ಆಗಲ್ಲ, ಒಂದ್ ಇಡಿನಿಂದ ಆಗಲ್ಲ ತನಿಖೆ ಮಾಡ್ಲಿಕ್ಕೆ. ಒಂದೊಂದು ಹತ್ತತ್ತು ಸಿಬಿಐ ಸಂಸ್ಥೆಗಳು ಬೇಕು ನೀವು ಮಾಡ್ಕೊಂಡಿರ್ತಕ್ಕಂಥ ಅಕ್ರಮಗಳನ್ನ ಇವತ್ತು ಜನಗಳ ಮುಂದೆ ಇಡ್ಲಿಕ್ಕೆ. ಏನಾದ್ರು ನಿಮ್ಮ ಗುರುಗಳು ಏನು ಹೇಳ್ತಿರಲ್ಲ ಅವ್ರ ಹೆಸರನ್ನ ಯಾವಾಗಲೂ. ನಮ್ಮ ನೊಣಕೆರೆಯ ಅಜ್ಜಯ್ಯನವ್ರು ಏನಾದ್ರೂ ಹೇಳಿದ್ದಾರಾ ಈಗಾಗಲೇ? ಇಲ್ಲ ತಯಾರಾಗು, ಕೊನೆಯ ಅಂತ್ಯಕ್ಕೆ ಬಂದಿದ್ದೀಯಾ, ಇವತ್ತು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಅಜ್ಜಯ್ಯನವ್ರು ಏನಾದರೂ ಹೇಳಿದ್ರೋ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಅವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡಲ್ಲ. ನಾವು ದೇವರನ್ನ ನಂಬಿ ಬಂದಿರತಕ್ಕಂಥವ್ರು, ಗುರುಗಳನ್ನ ನಂಬಿ ಬಂದಿರತಕ್ಕಂಥವ್ರು. ಶಿವಕುಮಾರ್ ಅವರೇ, ಆ ಅಜ್ಜಯ್ಯನವ್ರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ, ನಾವು ನೋಡೋಣ. ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅಜ್ಜಯ್ಯನವ್ರ ಹೆಸರಿನಲ್ಲಿ ಪ್ರಮಾಣ ಮಾಡಿ ನೀವೇನೇನು ಮಾಡಿದ್ದೀರಿ? ಹರಿಶ್ಚಂದ್ರ ಪ್ರಾಮಾಣಿಕವಾಗಿ ಬಂದವರ ನೀವು? ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ? ಆ ಕಲ್ಲೊಡಲಿಕ್ಕೆ ಎಷ್ಟು ಕುಟುಂಬಗಳ ಜೀವ ತೆಗೆದಿದ್ದೀರಿ? ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕಾ? ಬಿಜೆಪಿ ಮತ್ತು ಜೆಡಿಎಸ್ ನ ಕಾರ್ಯಕರ್ತರು ಇದನ್ನ ಅದಕ್ಕೆ ಹೇಳಿದ್ದು. ಅಜ್ಜಯ್ಯನವ್ರ ಶಾಪು ಪ್ರಾರಂಭ ಆಗಿದೆ, ಇನ್ನು ಮುಂದಕ್ಕೆ ಅಜ್ಜಯ್ಯನವರು ರಕ್ಷಣೆ ಕೊಡಲ್ಲ ಅವರಿಗೆ. ಅದ್ಯಾವುದೋ ನಿಮ್ಮ ಅಜ್ಜಯ್ಯನ ನೆನೆಸ್ಕೊಂಡು ಮಾತಾಡ್ತಿರಲ್ಲ, ಅದರ ಪಕ್ಕದಲ್ಲಿ ಇನ್ನೊಂದು ಭೂಮಿ. ಯಾವೊಬ್ಬ ಮಿಲಿಟ್ರಿನಲ್ಲಿ ಕೆಲಸ ಮಾಡಿದಂತ ರಾಮಸ್ವಾಮಿ ಮಿಲಿಟ್ರಿಯಿಂದ ನಿವೃತ್ತಿ ಒಂದು ಬಂದು ಇಲ್ಲಿ ಯಾವ್ದೋ ಒಂದು 4-5 ಎಕರೆ ಭೂಮಿ ತಗೊಂಡಿದ್ರೆ ಅವರ ಮಗಳನ್ನ ಕಿಡ್ನಾಪ್ ಮಾಡಿ, ಚಿಕ್ಕ ಮಗು ಕಿಡ್ನಾಪ್ ಮಾಡಿ ಭೂಮಿ ಬರ್ಸ್ಕೊಂಡು ಆ 25 ಲಕ್ಷ ಚೆಕ್ ಕೊಟ್ಟು ಡಿಸೈನರ್ ಆಗಿದೆ ಚೆಕ್. ಇವತ್ತು 40 ವರ್ಷ ಆಯ್ತು, ಆ ಚೆಕ್ ಹಣನೂ ಕೊಡ್ಲಿಲ್ಲ. ಏನಾದ್ರೂ ಮತ್ತೆ ದುಡ್ಡು ಕೇಳಲಿಕ್ಕೆ ಮತ್ತೆ ಈ ಚೆಕ್ಕಿನ ಬಗ್ಗೆ ಚರ್ಚೆ ಮಾಡಿದ್ರೆ ಮಗಳನ್ನ ಕತ್ರ ಸಾಕ್ಸ್ತೀನಿ ಅಂತ ಹೇಳಿ ಎದುರಿಸಿ ಜೀವನ ಮಾಡ್ಕೊಂಡ್ ಬಂದಂತ ಶಿವಕುಮಾರ್ ನನ್ನನ್ನ ಪ್ರಶ್ನೆ ಮಾಡ್ತೀರಾ? ಈಗ ಮಂತ್ರಿಯಾಗಿ, ಈಗ ಉಪಮುಖ್ಯಮಂತ್ರಿಯಾಗಿ ಸದಾಶಿವನಗರದಲ್ಲಿ 3 ಜನ 70 ವರ್ಷದ ತಾಯಂದಿರು ವಿಧವಾ ತಾಯಂದಿರು ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವನಗರದಲ್ಲಿ ಅವರಿಗೆ ಹಲವಾರು ರೀತಿಯ ಜೀವ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರೆಸ್ಕೊಂಡಿದ್ದೀರಲ್ಲ ಸದಾಶಿವನಗರದಲ್ಲಿ, ನಿಮ್ಮ ಆಸ್ತಿ ಏನಿತ್ತು? ನನ್ನ ಹೇಗೆ ಹೇಳಿದ್ದಾರೆ ಒಂದು ಪ್ರಶ್ನೆ. ಒಂದು ಬ್ಲ್ಯಾಕ್ ಅಂಡ್ ವೈಟ್ ಟಿವಿ, ಒಂದು VCR. ಇದರಿಂದ ಪ್ರಾರಂಭ ಮಾಡಿದಂತ ನಿಮ್ಮ ಜೀವನ, ಇದರಿಂದ ಪ್ರಾರಂಭ ಮಾಡಿ ಯಾವ್ಯಾವ ರೀತಿ ನಡ್ಕೊಂಡಿದ್ದೀರಿ? ಯಾವ ಸಿದ್ದರಾಮಯ್ಯನವರೇ, ಯಾವ ಒಂದು ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ ಚರ್ಚೆ ಮಾಡ್ತಕ್ಕಂತ ನೀವು ನಿಮ್ಮ ಸಚಿವ ಸಂಪುಟದಲ್ಲಿ ಇಟ್ಟುಕೊಂಡಿದ್ದೀರಿ? ಆ ವ್ಯಕ್ತಿ ಆ ದಲಿತರ ಭೂಮಿಯನ್ನ ಯಾವ ರೀತಿ ಲಪಟಾಯಿಸಿದ್ರು ನಿಮ್ಮ ಹತ್ರ ಮಾಹಿತಿ ಇಲ್ಲವೇ? ಕೇಳಲಿಕ್ಕೆ ಬಯಸ್ತೀನಿ ಶಿವಕುಮಾರ್ ಅವರಿಗೆ. ಇವತ್ತು ಆ 68 ಎಕರೆ ದಲಿತರಿಗೆ ಸೇರ್ಬೇಕಾದಂತ ಭೂಮಿಯನ್ನ ಒಂದು ಅಸಲಿ ಸೊಸೈಟಿಯನ್ನ ನಕಲಿ ಮಾಡಿ, ನಕಲಿ ಸೊಸೈಟಿಯನ್ನ ಹಸಿರಿ ಮಾಡಿ, ಹಸಿರು ಯಾವೊಂದು ನೀವು ಮಾಡಿರ್ತಕ್ಕಂತ ಒಂದು ಕರ್ಮಕಾಂಡ ಏನಿದೆ, ಹಸಲು ನಕಲು ಏನು ಮಾಡಿದ್ರಿ? ಆ ದಲಿತರಿಗೆ ದೊರಕಬೇಕಾದಂತಹ ನಿವೇಶನಗಳನ್ನ ಲಪಟಾಯಿಸಿದಂತ ನಿಮ್ಮಂತ ವ್ಯಕ್ತಿ ಕುಮಾರಸ್ವಾಮಿ ಆಸ್ತಿಯ ಬಗ್ಗೆ ಚರ್ಚೆ ಮಾಡತಕ್ಕಂತ ನೈತಿಕತೆ ನಿಮ್ಮಲ್ಲಿದೆಯಾ? ನಿಮ್ಮೂಡ
ದೋಸ್ತಿ ಪಾಲಿಗೆ ಬಹಳ ದೊಡ್ಡ ಅಸ್ತ್ರ ಆಗಿದೆ. ನಾವು ಜನರ ಪರವಾಗಿ ಪಾದಯಾತ್ರೆಯ ಮೂಲಕ ಧ್ವನಿ ಎತ್ತಿದ್ದೇವೆ. ನಮ್ಮ ಪಾದಯಾತ್ರೆ ನೋಡಿ ಕಾಂಗ್ರೆಸ್ನವರು ನಡುಗಿ ಹೋಗಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೊಡುಗಿದ. ಆಡಳಿತ ಪಕ್ಷ ಆಗಿರ್ತಕ್ಕಂತ ಕಾಂಗ್ರೆಸ್ ಅವರು, ಆಡಳಿತ ಪಕ್ಷದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪ ಮುಖ್ಯಮಂತ್ರಿಗಳು, ಆಡಳಿತ ಪಕ್ಷ ನಡಿಗೆ ಹೋಗಿರ್ತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ನಾನು ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು, ಉಪ ಮುಖ್ಯಮಂತ್ರಿಗಳು ವಿರೋಧ ಪಕ್ಷವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದನ್ನ ನಾನು ಪತ್ರಿಕೆ ಟಿವಿಗಳಲ್ಲಿ ನೋಡಿದ್ದೇನೆ. ಬಹುಶಃ ಮನೆ ಕುಮಾರಸ್ವಾಮಿ ಅವರು ತಾವು ಒಪ್ಕೊಳ್ತೀರಿ ಅನ್ಕೊಳ್ತೇನೆ. ಬಹುಶಃ ಮೊದಲ ಬಾರಿಗೆ ಆಡಳಿತ ಪಕ್ಷದವರು ವಿರೋಧ ಪಕ್ಷಕ್ಕೆ ಪ್ರಶ್ನೆ ಆಗ್ತಿರ್ತಕ್ಕಂಥದ್ದು ಇದೇ ಮೊದಲ ಬಾರಿಗೆ. ಏನ್ ನಾವು ರಾಜ್ಯದ ಈ ನಾಡಿನಲ್ಲಿರ್ತಕ್ಕಂಥ ದೀನ ದಲಿತರು, ಪರಿಷ್ಠ ಜಾತಿ, ಪರಿಷ್ಠ ಪಂಗಡ ಪರವಾಗಿ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವ ಕೆಲಸವನ್ನು ನಾವು ಮಾಡಿದ್ದೇವೆ? ಏನು ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಏನು ಹಣವನ್ನು ಲೂಟಿ ಮಾಡಿ ಗಾಂಧಿ ಕುಟುಂಬಕ್ಕೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ ಸಿದ್ದರಾಮಯ್ಯ?